ಕಳೆದ ಒಂದು ತಿಂಗಳಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಪ್ರಕರಣ ಅಂತ ಹೇಳಿದರೆ ಅದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂತಹ ಜಾಮಿಯಾ ಮಸೀದಿ ಯಾಕಂತ ಹೇಳಿದರೆ ಈಗ ಕಳೆದ ಒಂದು ತಿಂಗಳಿಂದ ಜ್ಞಾನವ್ಯಾಪಿ ಏನು ಮಸೀದಿಯಲ್ಲಿ ನ್ಯಾಯಾಲಯ ಚಿತ್ರೀಕರಣಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೋ ಯಾವಾಗ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಒಂದು ಅವಕಾಶ ಸಿಕ್ತೋ ತಡವೇ ಇಲ್ಲಿ ಒಂದು ಕೂಗ್ ಹೆಚ್ಚಾಗಿರುವಂಥದ್ದು ಶ್ರೀರಂಗಪಟ್ಟಣದಲ್ಲಿರುವಂತಹ ಜಾಮಿಯಾ ಮಸೀದಿಯಲ್ಲಿ ಇಲ್ಲೂ ಕೂಡ ವಿಡಿಯೋ ಚಿತ್ರೀಕರಣ ಆಗಲೇಬೇಕು ಮತ್ತು ಇಲ್ಲಿರುವಂತಹ ಮದ್ರಸವನ್ನು ಖಾಲಿ ಮಾಡಿಸಬೇಕು ಅಂತ ಹೇಳಿ ಹಿಂದೂಪರ ಮುಖಂಡರು ಸಾಕಷ್ಟು ಹೋರಾಟವನ್ನು ಮಾಡಿದರು ಅದೇ ರೀತಿಯಾಗಿ ನಿನ್ನೆ ಕೂಡ ಶ್ರೀರಂಗಪಟ್ಟಣ ಛಲ ಕೂಡ ಕರೆ ಕೊಟ್ಟಿದ್ದರು ಅದೇ ರೀತಿಯಾಗಿ ನಿನ್ನೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ದರೂ ಸಹ ಬಂದು ತಮ್ಮ ಪ್ರತಿಭಟನೆ ಮಾಡೋದ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದು ಒಂದು ಭಾಗ ಆದರೆ ಇದು ಕೇವಲ ಒಂದು ತಿಂಗಳಿಂದ ಮಾತ್ರ ಅಲ್ಲ ಚರ್ಚೆ ಗ್ರಾಸವಾಗಿರುವಂಥದ್ದು ಇದು ಎರಡು ಸಾವಿರದ ನಾಲ್ಕರಲ್ಲೇ ಒಂದು ಲೀಗಲ್ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು ಅಂದರೆ ಇದು ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿರುವಂತಹ ಮದ್ರಾಸವನ್ನು ಕೂಡ ಖಾಲಿ ಮಾಡಿಸ್ಬೇಕು ಅಂತ ಹೇಳಿದರು ಅದು ಪರವಾಗಿ ಆಗಲೇ ಕೂಡ ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟಿತ್ತು ಖಂಡಿತವಾಗಿಯೂ ನಾವು ಮದ್ರಾಸವನ್ನು ಖಾಲಿ ಮಾಡಿಸ್ತೀವಿ ಅಂತ ಹೇಳಿತ್ತು ಆದರೆ ಇನ್ನೂ ಕೂಡ ಆ ಕೆಲಸ ಆಗಿಲ್ಲ ಇನ್ನು ಈ ಕುರಿತು ಮಾತಾಡೋಕ್ಕೆ ನಮ್ಮ ಜೊತೆ ಏನು ಅಂದು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿದರು ಅವರಿದ್ದಾರೆ ಅವ್ರನ್ನೇ ಮಾತಾಡಿಸೋಣ ಸರ್ ಅಂದರೆ ಈಗ ಕೇವಲ ಒಂದು ತಿಂಗಳ ಅಷ್ಟೇ ಅಲ್ಲ ಇದು ಎರಡು ಸಾವಿರದ ನಾಲ್ಕರಿಂದಲೇ ಇದರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ಆಯ್ತಾ ಇದ್ದಾರೆ ಹೌದು ಇಪ್ಪತ್ತು ವರ್ಷದ ಹಿಂದೆ ನಾವು ಇದು ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೆ ಏನು ಸಂಬಂಧಪಟ್ಟಂತೆ ಏನು ಇತಿಹಾಸ ಏನು ಹೇಳುತ್ತೆ ಯಾರ್ ಕಾಲೇಜಿ ಮಾನ್ಯುಮೆಂಟ್ ಏನು ಕಾಪಾಡಬೇಕು ಅದನ್ನ ಮಾಡ್ತಾ ಇರಲಿಲ್ಲ ಅಲ್ಲಿ ಇಂದು ಇಂದು ಸ್ಟ್ರಕ್ಚರ್ ಏನಿದೆ ಸ್ಟ್ರಕ್ಚರ್ ಆ ಸ್ಟ್ರಕ್ಚರ್ ಕುರುವೆ ಕುರುವೆಗಳನ್ನು ನಾಶಪಡಿಸೋ ವ್ಯವಸ್ಥೆ ಆಗ್ತಾಯಿತ್ತು ಆಗ ನಾವು ಲೀಗರ್ ನೋಟಿಸ್ ಕೊಟ್ಟು ಅಲ್ಲಿ ಮದ್ರಾಸೆ ನಡೆಯೋಗಿಲ್ಲ ಅಲ್ಲಿ ಮದ್ರಾಸ ನಡೆಸ್ತಾ ಇದ್ದಾರೆ ಮತ್ತು ಆ ವಸತಿ ಇದೆ ಇದೆಲ್ಲ ಖಾಲಿ ಮಾಡಿಸ್ಬೇಕು ಅಂತೇಳಿ ಸೆಂಟ್ರಲ್ ಆರ್ಕಾಲೇಜಿ ಸ್ಟೇಟ್ ಆರ್ಕಾಲೇಜಿ ಮತ್ತು ಮಂಡ್ಯ ಡಿಸ್ಟಿಕ್ ಆರ್ಕಾಲೇಜಿ ಆರ್ ಕಾಲೇಜಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಲೀಗಲ್ ನೋಟಿಸೇ ಕೊಟ್ಟಿದ್ದೀವಿ ಇಪ್ಪತ್ತು ವರ್ಷದಿಂದಲೇ ಕೊಟ್ಟಿದ್ದೀವಿ ಅದಕ್ಕೆ ಉತ್ತರ ಪ್ರತಿ ಉತ್ತರವಾಗಿ ಅವರು ಅಲ್ಲಿ ವಿನಯ್ ಶರ್ಮಾ ಅಂತೇಳಿ ಬಂದು ವಿನೋದ್ ಶರ್ಮಾ ಅಂತೇಳಿ ಅವರು ಪ್ರತ್ಯುತ್ತವರಾಗಿ ಅದು ಮದ್ರಾಸ್ ನಡೆಸೋದು ಕಾನೂನು ಬಾಹಿರ ಅದು ತೆಗಿ ತೆರವು ಮಾಡ್ತೀವಿ ಮತ್ತು ಅಲ್ಲಿ ಹಿಂದೂ ಸ್ಟ್ರಕ್ಚರ್ ಏನಿದೆ ಅದನ್ನು ಯಾವುದೇ ಡ್ಯಾಮೇಜ್ ಮಾಡ್ತಾ ಅದಕ್ಕೆ ನಾವು ನೋಡ್ಕೊತೀವಿ ಅಂತ ಆ ಕಾಲೇಜಿಂದ ರಿಪೋರ್ಟ್ ಬರೋಕ್ಕೆ ಕೂಡ ನಮಗೆ ಕೊಟ್ಟಿದ್ದಾರೆ ಬಟ್ ಆದರೂ ಕೂಡ ಆಗ ಕಾಂಗ್ರೆಸ್ ಸರ್ಕಾರ ಇರೋದ ಇದ್ರ ಅಂತ ಧರ್ಮಸಿಂಗ್ ಇರ್ಬೋದು ಮತ್ತು ತನ್ವೀರ್ ಶೆಟ್ಟಿ ಇರ್ಬೋದು ಅದನ್ನು ಅಧಿಕಾರಿಗಳ ಮುಖಾಂತರ ಅದನ್ನು ಯಾವುದೇ ನಾಶ ಏನೇ ಅಧಿಕಾರಿಗಳು ಉಪಯೋಗಿಸೋಕೆ ಬರದಂತೆ ಹಾಗೆ ತಡೆದಿದ್ದಾರೆ ಈಗ ಹಾಗೆ ಮದ್ರಾಸ್ ನಡೆಯೋಕೆ ಹೋಗಿ ನೋಡ್ತೀನಿ ನಮ್ಮದು ಇವತ್ತಿನ ಬೇಡಿಕೆ ಏನು ಅಂದರೆ ಈಗಲೂ ಅದನ್ನೇ ಹೇಳೋದು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಮದ್ರಾಸ ನಡೆಯಕೂಡ್ದು ಮತ್ತು ಮತ್ತು ವಸತಿ ಇರಕೂಡ್ದು ಅದು ಏನು ಮಾನ್ಯಮೆಂಟ್ ಆಗಿದೆ ಇತಿಹಾಸದಲ್ಲಿ ಏನೇ ಮಾನ್ಯುಮೆಂಟ್ ಆಗಿದೆ ಅದು ಮಾನ್ಯುಮೆಂಟಾಗೆ ಉಳಿಬೇಕು ಮತ್ತು ಅದೇನು ಹಿಂದೂ ದೇವಾಲಯದ ಶ್ರೀಮಾನ್ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ಟೆಂಪಲ್ ಏನಿತ್ತು ಹಿಂದೆ ಇನ್ನೂರು ವರ್ಷಗಳ ಹಿಂದೆ ಏನಿತ್ತು ಅದನ್ನೇ ನಮಗೆ ನಾವು ಕಾನೂನು ಹೋರಾಟದಲ್ಲಿ ಪಡ್ಕೋತೀವಿ ಅನ್ನೋದು ಇದರಿಂದ ನಾವು ಅವರಿಗೆ ಮಾ ಇದನ್ನು ಇದ್ದೀವಿ ಅಂದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ತಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ಅದೇ ರೀತಿಯಾಗಿ ಒಂದು ರೆಸ್ಪಾನ್ಸ್ ಕೂಡ ಮಾಡಿತ್ತು ಹೌದು ನಾವು ಖಾಲಿ ಮಾಡಿಸ್ತೀವಿ ಅಂತ ಬಟ್ ಇಂಪ್ಲಿಮೆಂಟ್ ಹಾಕಾಗಲಿಲ್ಲ ಅಂತ ಇಂಪ್ಲಿಮೆಂಟ್ ಆಗಾಗಲೇ ಸರ್ಕಾರ ನಮಗೆ ಒತ್ತು ಕೊಡಲಿಲ್ಲ ಅವತ್ತು ಕಾಂಗ್ರೆಸ್ ಸರ್ಕಾರ ಏನಿತ್ತು ಧರ್ಮಸಿಂಗ್ ಅವ್ರು ಏನಿದ್ರು ಅವರು ನಮ್ಮ ಪರವಾಗಿ ಇರಲಿಲ್ಲ ಹಿಂದೂ ಪರವಾಗಿ ಯಾವುದೇ ಕ ಈಗಲೂ ನೋಡ್ತಾ ಇದ್ದೀರಾ ಹಿಂದೂ ಪರವಾಗಿ ಯಾವುದೇ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಇರ್ಬೋದು ಹಿಂದೂ ಪರವಾಗಿ ಯಾವತ್ತೂ ಹೋರಾಟ ಮಾಡ್ತಾ ಇಲ್ಲ ಅವರು ಹಿಂದೂ ವಿರೋಧಿಗಳಾಗೇ ಓದ್ತಾ ಇದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಹಾಗೆ ಧರ್ಮಸಿಂಗ್ ಇರ್ಬೋದು ಎಲ್ಲ ಹಿಂದೂ ಪರವಾಗಿ ಯಾರೂ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾಯಿದೆ ಮುಸಲ್ಮಾನರ ಪರವಾಗಿ ಕಾನೂನು ಹೋರಾಟಕ್ಕೆ ನಿಂತಿದೆ ಈಗ ಆರ್ಕಲಜಿಕಲ್ ಡಿಪಾರ್ಟ್ಮೆಂಟು ಏನೊಂದು ವರದಿ ಕೊಡ್ತು ಹೌದು ಖಾಲಿ ಮಾಡಿಸ್ತೀವಿ ಅಂತ ಆ ದಾಖಲಾತಿಗಳನ್ನ ಹಿಡ್ಕೊಂಡು ತಾವೇನಾದರೂ ಕೂಡ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಮುಂದಾಗ್ತೀರಾ ಹೌದು ಸರ್ ಈ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಆ ಏನಿದೆ ಮದ್ರಾಸ ಖಾಲಿ ಮಾಡಿಸೇ ಮಾಡಿಸ್ತೀವಿ ಅಲ್ಲಿ ವಸತಿ ಇರಕೂಡ್ದು ಕಾ ಏನು ಆರ್ಕಾಲಜಿಯಲ್ಲಿ ಏನಿದೆ ಮಾನ್ಯುಮೆಂಟ್ ಏನು ಕಾಪಾಡ್ಕೊಂಡು ಹೋಗಬೇಕು ಆ ರೀತಿಯಲ್ಲಿ ಅದನ್ನು ಕಾಪಾಡ್ಕೋಕೆ ನಾವು ಸ್ಟೆಪ್ ತೊಗೋತೀವಿ ಸರ್ ಯಾವ ರೀತಿಯಾದಂತಹ ಲೀಗಲ್ ವಾರ್ ಶುರು ಮಾಡ್ತೀರಾ ಸರ್ ಸರ್ ಈಗ ಏನಾಗಿದೆ ಅವರು ನಮಗೇನು ಕೊಟ್ಟಿದ್ದಾರೆ ಮಾಹಿತಿ ಅದು ಮದ್ರಾಸ್ ಇಡಕ್ಕೆ ಕುಡ್ದು ಅಂತ ಕಾರ್ಕಾಲೇಜಿಯಿಂದನೇ ನಮಗೆ ಬಂದಿದ್ದು ರಿಪೋರ್ಟ್ ಬಂದಿದೆ ಮತ್ತು ಅಲ್ಲಿ ಹಿಂದೂ ಸ್ಟ್ರಕ್ಚರ್ ಏನೂ ಕೂಡ ಹಿಂದೂ ಕುರುವೆಗಳನ್ನ ಏನೂ ನಾಶಪಡಿಸಬಾರ್ದು ಅಂತಲೂ ಕೂಡ ಇದೆ ಬಟ್ ಆ ಸ್ಟೆಪ್ ಮುಖಾಂತರ ನಾವು ಕಾನೂನು ಹೋರಾಟ ಮಾಡ್ತೀವಿ ಸರ್ ಮಾಡಿ ಅದನ್ನು ಉಳಿಸ್ಕೋತೀವಿ ಸರ್ ಗಿರೀಶ್ ಬಜರಂಗದ ಜಿಲ್ಲಾ ಸಂಚಾಲಕ ಮಾಜಿ ಮಾಜಿ ಇದಿಷ್ಟು ಗಿರೀಶ್ ಅವರು ಹೇಳುವಂತಹ ಮಾತುಗಳು ಇದು ಕೇವಲ ನೆನ್ನೆ ಮೊನ್ನೆಯಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿಯಾಗಿ ಸೆಂಟ್ರಲ್ ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕೂಡ ಆ ಮದರಸವನ್ನು ಖಾಲಿ ಮಾಡಿಸ್ತೀವಿ ಅಂತ ಹೇಳಿ ಆದೇಶ ಹೊರಡಿಸಿತ್ತು ಆದರೆ ಈಗಲೂ ಕೂಡ ಅದು ಇಂಪ್ಲಿಮೆಂಟ್ ಆಗಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ತಿಳಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಸೂರಜ್ ಪ್ರಸಾದ್ ಟಿ ವಿ ಮಂಡ್ಯ